ಸರ್ ನಮಸ್ಕಾರ, ನನ್ನ ಹೆಸರು ಆನಂದ್ ಇಂಗಳಿಗೆ. ಅದೇ ಫೋನ್ ಮಾಡಿದ್ನಲ್ಲ ಜರ್ನಲಿಸ್ಟ್, ಅವನ ಬಗ್ಗೆ ಯಾರಿಗೆ ಏನ್ ಕೇಳಿದ್ರು ಹೇಳ್ತಾ ಇಲ್ಲ ಸರ್. ನೀವಾದ್ರೂ ನೀವೇನ್ ಹೆದರಬೇಡಿ ಸರ್, ನಿಮ್ ಹೆಸರನ್ನ ಹಾಕಲ್ಲ ಪೇಪರ್ ಅಲ್ಲಿ. ನನ್ನ ಹೆಸರು ಪೂರ್ತಿ ಹಾಕು, ನಾಗರಾಜು ಸನ್ ಆಫ್ ಕಾಳೇಗೌಡ. ಬರ್ಕ ಇವಾಗ ಕೇಳು ಸರ್, ಅವನ್ ರೌಡಿ ಆಗಕ್ ಮುಂಚೆ ಬೊಂಬೈಯಲ್ಲಿ ಇದ್ದಾಗ ಅವನ್ ಬೇರೆ ಹೆಸರಿತ್ತಂತಲ್ಲ, ಅದೇ ರಾಜಾ ಕೃಷ್ಣಪ್ಪ ಬೇರಿಯ. ಅದು ರಾಕಿ ಹೇಗಾಯ್ತು ಸರ್? ರೇಮಂಡ್ ಸಿನ್ಸ್ 1925. ಹಂಗಂದ್ರೆ ಅದು ಕಂಪನಿ ಹುಟ್ಟಿದ ವರ್ಷ. ಯಾಕಂಗ್ ಹಾಕ್ತಾರೆ ಬ್ರ್ಯಾಂಡ್ಗೆಲ್ಲ? ಹಂಗೆ ಹಾಕೋದು ಬ್ರ್ಯಾಂಡ್ ಅಂದ್ರೆ ಅದ್ರ ಹೆಸರೊಂದ್ ಗೊತ್ತಿದೆ, ಅದೆಲ್ಲಾರ್ಗೂ ಗೊತ್ತಿರುತ್ತೆ. ಚಿಕ್ಕ ವಯಸ್ಸಲ್ಲಿ ಅವ್ನ್ ಬ್ರ್ಯಾಂಡ್ ಆಗ್ಬೇಕು ಅಂತ ಡಿಸೈಡ್ ಆದ. ಬ್ರ್ಯಾಂಡ್ ಒಂದು ಘಟನೆ ಹೇಳ್ತೀನಿ ಕೇಳು ಸರ್. 100 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಗಾಡಿನ ರಾಶಿಯಾಗಿಡ್ಸಿದ್ದಾನೆ. ಚೆಕ್ ಪೋಸ್ಟ್ ಗುದ್ಕೊಂಡ್ಬಂದಿದ್ದಾನೆ. ಗಾಡಿ ಡಾಕ್ಯುಮೆಂಟ್ಸ್ ಇಲ್ಲ, ಡ್ರೈವಿಂಗ್ ಲೈಸೆನ್ಸ್ ಇಲ್ಲ. ಯಾರಿಗೋ ಫೋನ್ ಮಾಡಿ ಡಾಕ್ಯುಮೆಂಟ್ ಸರಿಸಿದಾನೆ ಅನ್ಸುತ್ತೆ. ಹೆಸರು ಕೇಳಿದ್ರೆ ಹೆಸರು ಹೇಳ್ತಿಲ್ಲ. ಮ್ಯಾಚಸ್ ಇದೆಯಾ? ನನ್ ಸ್ಟೇಷನ್ ನನ್ ಮುಂದೆ ಸಿಗೋ ಸತ್ಯ. ಸೀಡ್ಲಿಗೆ ಕದುರುದು ಸೂಟು ಬುಟ್ಟಿನ ದೌಲತ್ತು. ನೀನ್ ಯಾವಾರಾದ್ರೂ ಕಾಲಿನ ಗುಲಾಮ್ ಗುಲಾಮ್ ಹೆಸರು ಹೇಳಕ್ಕೂ ಗರ್ವನೇನೋ ನಿನ್ಗೆ? ಯಾಕೋ ಬಾಯಿ ಮುಚ್ಕೊಂಡಿದ್ಯಾ? ಅವನೊಂದ್ಸರಿ ಗುಡುಗ್ ಯಾಳ ಹಾಕ್ಬಿಡ್ತೀನಿ ಮಗನೇ. ಇಡೀ ಸ್ಟೇಷನ್ ಅಲ್ಲಾಡೋಯ್ತು. ಡ್ರೈವಿಂಗ್ ಲೈಸೆನ್ಸ್ ಅವನ್ ಯಾರು ಅಂತ ಜನ ನೋಡಿಲ್ದೆ ಹೋದ್ರು ಅವನ ಹೆಸರು ಮಾತ್ರ ಎಲ್ರಿಗೂ ಗೊತ್ತಿತ್ತು. ರಾಕಿ ಕಾನೂನ್ ಕೈಗೆ ಚಿನ್ನದ ಉಂಗ್ರ ಹಾಕಿದೀನಿ, ಅದು ಶೇಕ್ ಹ್ಯಾಂಡ್ ಕೊಡುತ್ತೆ, ಸಲಾಮ್ ಹೊಡೆಯುತ್ತೆ. ಪೊಲೀಸ್ನವ್ರು ವಿಸಿಲ್ ಹೊಡೆದು ಹುಡುಕಿದ್ ರೌಡಿ, ಜನ ವಿಸಿಲ್ ಹೊಡೆದು ಕೊಂಡಾಡೋ ರಾಜ ಆದ. ಅವರ ಒಪ್ಕೊಂಡ್ಮೇಲೆ ಗುಲಾಮ್ ನಹಿ, ನಾನು ನೀನೇನೋ ಒಪ್ಕೊಳ್ಳೋದು.